ಚಿಕ್ಕೂರಿಂದ ಟಿಕೆಟ್ ಕೊಟ್ರೆ ಗಗನ ಸ್ಪರ್ಶ ಅಂತ ಬಹಳ ಜನ ಡಿಮಾಂಡ್ ಇಟ್ಟಿದ್ದಾರೆ. ಬಹಳ ಜನ ಹಿರಿಯ ರಾಜಕಾರಣಿಗಳು ನಾಯಕರು ನಮಗೆ ಚಿಕ್ಕೂರಿಂದ ಟಿಕೆಟ್ ಕೊಟ್ರೆ ನಾವು ಕಾಂಗ್ರೆಸ್ ಬರ ಕಡಿದೇವಿ ಅಂತ ಒಂದು ಡಿಮಾಂಡ್ ಇದ್ದಾರೆ. ಯಾರು ಬಂತ ಹೇಳಿದ್ರು, ನಮ್ಮ ಪಕ್ಷಕ್ಕೆ ಯಾರು ಬರೋರು ನಾವು ಸ್ವಾಗತ ಮಾಡೇ ಮಾಡ್ತೀವಿ. ಟಿಕೆಟ್ ಕೊಡ್ದು ಬಿಡುದು ಸ್ಥಳೀಯ ಮುಖಂಡರು ಪ್ಲಸ್ ನಮ್ಮ ರೆಕಮೆಂಡೇಶನ್ ಮೇಲೆ ವರಿಷ್ಠರಿಗೆ ಸೂಚನೆ ಕೊಡ್ತೀವಿ ಅಂತಾರೆ ಕೊಡಿ ಅಂತ. ಕರ್ನಾಟಕದಲ್ಲಿ ಈಗೇನು ಎಲ್ಲ ವಿರೋಧ ಪಕ್ಷದ್ದು ಮೀಟಿಂಗ್ ಇದೆ ಅಷ್ಟೇ, ನಾವಿಲ್ಲಿ ಸ್ವತಂತ್ರವಾಗೇ ಇದ್ದೀವಿ. ಅದು ಬೇರೆ ಬಿಹಾರ್ ಇರ್ಬಾರ್ದು, ಯು ಪಿ, ವೆಸ್ಟ್ ಬೆಂಗಾಲ್, ಬೇರೆ ಬೇರೆ ರಾಜ್ಯಕ್ಕೆ ಸೀಮಿತವಾಗಿರುವಂತ ಸಭೆ. ಆದ್ರ ಸಭೆ ನಡೆದು ಬೆಂಗಳೂರಲ್ಲಿ ಅಷ್ಟೇ. ಸರ್, 96ರಲ್ಲಿ ಯಾವ ರೀತಿ ಒಂದು ಥರ್ಡ್ ಫ್ರಂಟ್ ರಚನೆ ಆಗ್ತದೆ, ಈಗ ಅಂತ ಅವಕಾಶಗಳು ಮತ್ತೆ ಪುನಃ ಅಂತ ಅವಕಾಶಗಳು ನಿರ್ಮಾಣ ಆಗುವಂತ ಇದೆಲ್ಲ ಅವಶ್ಯಕತೆ ಇದೆ. ನೇತೃತ್ವ ತಗೋಕ್ ತಯಾರದ ಬಹಳ ಅವಶ್ಯಕತೆ ಇದೆ. ಥರ್ಡ್ ಫ್ರಂಟ್ ಗಟ್ಟಿ ಮಾಡೋದು ಬಹಳ ಅವಶ್ಯಕತೆ ಇದೆ ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ. ಇಲ್ಲ ನೋಡೋಣ, ಅವಶ್ಯಕ ಇದ್ರೆ ನಿಲ್ಲಿಸ್ತೀವಿ. ಯಾಕಂದ್ರೆ ಇನ್ನು ನಮ್ದೇನು ಅಂತದೇನಿಲ್ಲ, ಇಲ್ಲ ಯಾರು ಇಲ್ಲ ನೀವು ನಿಲ್ಲಂದ್ರೆ ನಿಲ್ಲಿಸ್ತೀವಿ. ಆದ್ರೆ ಇನ್ನು ಇನ್ನು ಮರ ನಾವೇನು ಡಿಸಿಷನ್ ತಗೊಂಡಿಲ್ಲ, ನೀವೇನಿಲ್ಲ ಅಂದ್ರೂ ಪಕ್ಷ ನಿಲ್ಲಿಸ್ತೀವಿ. ಇಲ್ಲ ಯಾರು ಬೇರೆಯವ್ರು ರೆಡಿ ಆದ್ರೆ ಅವ್ರಿಗೂ ನಿಲ್ಲಿಸ್ಬೇಕು. ಅಂದ್ರೆ ನಾವು ಸೆಕೆಂಡು, ಫಸ್ಟ್ ಪ್ರಯಾರಿಟಿ ಯಾರ ಮುಂಚೆ ಅವ್ರಿಗೆ ಕೊಡ್ತೀವಿ ಫಸ್ಟ್ ಪ್ರಯಾರಿಟಿ ಬೇರೆಯವ್ರಿಗೆ. ಇನ್ನೊಂದು ತಿಂಗಳಲ್ಲಿ ಮಾಡ್ತೀವಿ. ಎಲ್ಲಾದ್ರೂ ನಿಲ್ತೀವಿ, ಪಕ್ಷಗಳು ನಿಲ್ತೀವಿ. ಆದ್ರೆ ನಾವು ವಿಸ್ತಾರ ನ್ಯೂಸ್, ನಿಖರ, ಜನಪರ.